ನಿನ್ನ ಕೆಲಸವನ್ನ ಇಡೀ ಜಗತ್ತು ಗಮನಿಸುತ್ತೋ ಇಲ್ವೋ ನಿನಗದು ಬೇಕಿಲ್ಲ. ನಿನ್ನ ಕೆಲಸ ಮೊದಲು ಜಗತ್ತು ಮೆಚ್ಚುವ ಮುಂಚೆ ನಿನ್ನ ಆತ್ಮತೃಪ್ತಿ, ನೀನೇ ಅದನ್ನು ಮೆಚ್ಚಬೇಕು, ನೀನು ಸಂತೋಷ ಪಡಬೇಕು. ಆನಂತರ ಸಹಜವಾಗಿ ಆ ಕೆಲಸ ಸರಿ ಇದೆ ಎಂದಾಗ ಜಗತ್ತು ಒಪ್ಕೊಳ್ಳುತ್ತೆ. ಅಂಡ್ ಯಾರೊಬ್ರು ನಿಮ್ಗೆ ಆಗದವರು ನಿಮ್ಮ ಕೆಲಸದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನು ದೊಡ್ಡದು ಮಾಡಿ ನಿಮ್ಮನ್ನು ತುಳಿಬೇಕು ಅಂತ ಕಾಯುವವ್ರಿಗೆ ನೀವೇನೂ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ. ಬಟ್ ನಾನು ಹೇಳುವಂಥದ್ದು, ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಪ್ರೀತಿ ಇರಲಿ. ಅಂಡ್ ಬಿಲೀವ್ ಮೀ, ನೀವು ಯಾರನ್ನು ಮೆಚ್ಚಿಸೋದಕ್ಕೆ ದಯವಿಟ್ಟು ಕೆಲಸ ಮಾಡಬೇಡಿ. ಅಫ್ಕೋರ್ಸ್, ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಬಾಸ್ನ ಮೆಚ್ಚಿಸಬೇಕು, ಸತ್ಯ. ನಿಮಗೆ ನೀವು ಮೆಚ್ಚೋ ಹಾಗೆ ಮೊದಲು ಕೆಲಸ ಮಾಡಿ, ಆಬ್ವಿಯಸ್ಲಿ ಅದು ಬಾಸ್ಗೆ ಇಷ್ಟ ಆಗುತ್ತೆ. ಬಟ್ ಯಾವಾಗ ನೀವು ಬೇರೆಯವರನ್ನ ಗಮನದಲ್ಲಿಟ್ಟುಕೊಂಡು ಒಂದು ಕೆಲಸ ಮಾಡೋಕೆ ಶುರು ಮಾಡ್ತೀರಾ, ಸಂಪೂರ್ಣವಾಗಿ ಆ ಕೆಲಸದಲ್ಲಿ ನಿಮ್ಮ ತಲ್ಲೀನತೆಯನ್ನು ಅಲ್ಲಿ ಇಟ್ಟು ಅಥವಾ ನಿಮ್ಮ ಸಂಪೂರ್ಣ ಗಮನವನ್ನು ಕೊಟ್ಟು ಆ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಈ ಕಥೆ ನಮಗೆ ಹೇಳ್ತಾ ಇರೋದು ಇಷ್ಟೇ, ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ನಿನಗೆ ತೃಪ್ತಿ ಅನ್ನೋ ಹಾಗೆ, ನಿನಗೆ ತೃಪ್ತಿ ಅನ್ನಿಸೋ ಹಾಗೆ ಆ ಕೆಲಸವನ್ನು ಮಾಡು. ಆಚೆಯ ಜಗತ್ತು ಅದ್ರ ಬಗ್ಗೆ ಏನು ಮಾತಾಡುತ್ತೆ ಅದು ನಿನಗೆ ಬೇಕಾ ಬೇಡದ ವಿಚಾರ. ಸೊ ಇವತ್ತು ನಾವು ನೀವು ಅದನ್ನು ರೂಢಿಸ್ಕೊಳ್ಳೋಣ. ಓಕೆ ಫೈನ್, ಇವತ್ತು ಯಾರನ್ನೂ ಮೆಚ್ಚಿಸೋಕೆ ಮಾಡ್ತಾ ಇದ್ದೀವಿ, ಯಾರೋ ಹೊಗಳಿ ಅಂತ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಆ ಕೆಲಸ ಸರಿ ಇದೆ ಅನ್ನೋದಾದರೆ ಜಗತ್ತು ಮೆಚ್ಚೇ ಮೆಚ್ಚುತ್ತೆ.